ಅವರಿಗೆ ಅವರ ಧರ್ಮದ ಬಗ್ಗೆ ಅಷ್ಟು ಅಭಿಮಾನ ಇದೆ, ನಮ್ಮ ಧರ್ಮದ ಧರ್ಮಾಭಿಮಾನಕ್ಕೆ ನಾನು ಭಯ ಪಡ್ತೀನಾ, ಹಾಕೋ ಸಮಯ ಬಂದ್ರೆ ದತ್ತಮಾಲೆಯನ್ನ ಹಾಕ್ತೀನಿ ಎಂದು ಚಿಕ್ಕಮಗಳೂರಿನ ಹನಿಡ್ಯೂ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಸಲು ಕಾನೂನಾತ್ಮಕವಾಗಿ ಏನು ಬೇಕಾದರೂ ಮಾಡ್ತೇನೆ, ಜಾತ್ಯತೀತತೆ ಅಂದ್ರೆ ಏನು, ಅಲ್ಲೆಲ್ಲೋ ಹೋಗಿ ನಿಮ್ಮ ಮಂತ್ರಿ ಮಾತನಾಡಿದ್ದಾರಲ್ಲ, ನಮ್ಮ ಸಮಾಜದ ಖಾದರ್ ಅವರಿಗೆ ಬಿಜೆಪಿ ಶಾಸಕರು ಕೈ ಮುಗಿಬೇಕು, ಇದು ಜಾತ್ಯತೀತ ಅಲ್ವಾ, ಇದು ಜಾತ್ಯತೀತತೆನಾ, ಜಾತ್ಯತೀತತೆ ಬಗ್ಗೆ ಚರ್ಚೆ ಮಾಡಲು ಕಾಂಗ್ರೆಸ್ಸಿಗರಿಗೆ ಯಾವ ಯೋಗ್ಯತೆ ಇದೆ ಎಂದಿದ್ದ. ನಾವು ದೇವರ ಕಾರ್ಯಕ್ರಮದಲ್ಲಿ ಆಗ್ಬೇಕಾಗ ಬಂದ್ರೆ ಆಗ್ತೇನಂತೆ, ಕಾನೂನು ಬಾಹಿರವಾಗಲ್ಲ, ಕಾನೂನು ಬಾಹಿರವಾಗಿ ಯಾವುದು ಕೆಲಸ ಮಾಡಲ್ಲ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಕಾನೂನುಬದ್ಧವಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಯಾವುದು ಜಾತ್ಯತೀತ, ಯಾವುದು ಜಾತ್ಯತೀತ ಅಂದ್ರೆ ಅರ್ಥ ಏನು? ಅಲ್ಲೆಲ್ಲ ಹೋಗಿ ನಿಮ್ಮ ಒಬ್ಬ ಮಂತ್ರಿ ಅಲ್ಲೆಲ್ಲ ಭಾಷಣ ಮಾಡಿ ಬಂದಿಲ್ವಾ? ನಮ್ಮ ಸಮಾಜದ ಖಾದರ್ ಅವರಿಗೆ ಬಿಜೆಪಿಯ ಶಾಸಕರುಗಳು ಕೈ ಮುಗಬೇಕು ನಿಂತ್ಕೊಂಡು ಅಂತ ಹೇಳಿಲ್ವಾ? ಇದು ಜಾತ್ಯತೀತ ಅಲ್ವಾ? ಇದು ಜಾತ್ಯತೀತನ ಏನು ಹೇಳ್ತಾ ಅವರಿಗೆ ಅಲ್ಲಿ? ಅದರಿಂದ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತಾರೆ? ಜಾತ್ಯತೀತ ಅಂತವ್ರನ್ನೆಲ್ಲ ಇಟ್ಕೊಂಡು ಇಲ್ಲಿ ಅಂತ ಪರಿಸ್ಥಿತಿ ಬಂದ ನೋಡೋಣ ಬ್ರದರ್, ತಪ್ಪೇನಿದೆ? ಅವರಿಗೆ ಅಷ್ಟೇ ಇದ್ದಾಗ ಧರ್ಮಾಭಿಮಾನ.